ಎಸ್ ವೀಕ್ಷಕರೇ ಫೋನ್ ರಿಂಗಣಿಸ್ತಾ ಇರೋ ಸದ್ದು ಸಿಕ್ಕಾಪಟ್ಟೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಕಿವಿ ಕೇಳುವಷ್ಟು ರಿಂಗಣಿಸಿದ್ರೆ ಓಕೆ ಆದರೆ ಕಿವಿ ಕಟ್ ಮಾಡುವ ಹಾಗೆ ರಿಂಗಣಿಸ್ತಾ ಇದೆ ಈ ಫೋನ್ ಕದ್ದಾಲಿಕೆ ಪ್ರಕರಣ ಯಸ್ ವೀಕ್ಷಕರೇ ಹಾಗಾದ್ರೆ ಈ ಪ್ರಕರಣ ಬೈಲಿಗೆ ಬಂದದ್ದು ಹಾಗೆ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಧ್ವನಿಯನ್ನಲಾದ ಆಡಿಯೋ ಲೀಕ್ ಆಗಿದ್ದಾದ್ರೂ ಹಾಗೆ ಅನ್ನುವ ಅನೇಕ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಸಿಗುವ ನಿಟ್ಟಿನಲ್ಲಿ ಉತ್ತರ ಪಡೆಯುವ ನಿಟ್ಟಿನಲ್ಲಿ ಎಸ್ ಈಗ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರುವಂಥ ರಾಮ್ ಪ್ರಸಾದ್ ಮತ್ತಷ್ಟು ಮಾಹಿತಿ ನೀಡ್ತಾರೆ ಎಸ್ ರಾಮ್ ಪ್ರಸಾದ್ ಈಗಾಗಲೇ ಈ ಒಂದು ಪ್ರಕರಣ ಫೋನ್ ಕದ್ದಾಲಿಕೆ ಅಂದ ತಕ್ಷಣವೇ ಅಫ್ಕೋರ್ಸ್ ಯಾರು ಇದಕ್ಕೆ ಕಾರಣರಾಗಿದ್ರು ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಾಗತ್ತೆ ಅದಕ್ಕೆ ಅವಕಾಶ ಬೇಕಾಗುತ್ತೆ ಆದ್ರೆ ಎಂಬತ್ತರ ದಶಕದಲ್ಲಿ ನಡೆದಂಥದ್ದು ಒಂದು ಪ್ರಕರಣವನ್ನ ನಾವೀಗ ಸಾಕಷ್ಟು ನಮೂದಿಸ್ತಾ ಇರ್ತೀವಿ ಆದ್ರೆ ಈಗ ಸದ್ಯಕ್ಕೆ ಫೋನ್ ಕದ್ದಾಲಿಕೆ ಪ್ರಕರಣ ಸಂಚಲನ ಉಂಟು ಮಾಡೋ ಕಾರಣ ಏನು ಯಾಕೆ ಇದಕ್ಕೆ ಅತಿಯಾದ ಮಹತ್ವ ಬಂದಿದೆ ಮತ್ತು ಈ ಪ್ರಕರಣ ಬಯಲಿಗೆ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಎಸ್ ಏನಾದರೂ ಆನ್ಸರ್ ಪಡಿಬಹುದಾ ಇದರಿಂದ ರಾಘವ್ ಸೂರ್ಯ ಮೊದಲನೇದಾಗಿ ಈ ಒಂದು ಫೋನ್ ಟ್ಯಾಪಿಂಗ್ ಪ್ರಕರಣಕ್ಕೆ ಜೀವ ಬರಲಿಕ್ಕೆ ಕಾರಣ ಅಂತಂದರೆ ಒಂದು ಆಡಿಯೋ ಲೀಕ್ ಆಗಿದ್ದಿದ್ದು ಅದರಲ್ಲಿ ನಗರ ಪೊಲೀಸ್ ಆಯುಕ್ತ ರಾವ್ ಅವರ ಧ್ವನಿ ಇದೆ ಎನ್ನಲಾದ ಒಂದು ವಿಡಿಯೋ ಏನು ಲೀಕ್ ಆಯಿತು ಆ ಒಂದು ಧ್ವನಿಯಿಂದ ಆ ಒಂದು ಆಡಿಯೋ ಇಂದ ಇಷ್ಟೆಲ್ಲ ಕೂಡ ಫೋನ್ ಟ್ಯಾಪಿಂಗ್ ಪ್ರಕರಣವು ಬೆಳಕು ಬಂದಿದೆ ಅಂತ ಹೇಳ್ಬೋದು ಅದರಲ್ಲಿ ನಗರ ಪೊಲೀಸ್ ಒಬ್ಬ ಆರೋಪಿಯೊಂದಿಗೆ ಮಾತನಾಡಿದ್ದ ಒಂದು ವಿಡಿಯೋ ಆಡಿಯೋ ರಿಲೀಸ್ ಆಗುತ್ತೆ ಸೊ ಇದನ್ನು ಬ ತನಿಖೆ ಬೆನ್ನತ್ತಿದಾಗ ಸು ಕಲೆ ಸರಿಸುಮಾರು ಆರೇಳು ತಿಂಗಳಿಂದ ಈ ಒಂದು ಫೋನ್ ಟ್ಯಾಪಿಂಗ್ ಆಗ್ತಿತ್ತು ಒಂದು ಭಯಂಕರವಾದ ದೊಡ್ಡ ಮಾಹಿತಿ ಹೊರಗಡೆ ಬರುತ್ತೆ ಸೊ ಇದರ ಬ ಇದರ ಬೆನ್ನತ್ತಿದಾಗ ಏನು ಸದ್ಯದ ಸದ್ಯದಕ್ಕೆ ಸರ್ಕ ಅಧಿಕಾರದಲ್ಲೂ ಸರ್ಕಾರ ಬಿ ಜೆ ಪಿ ಸರ್ಕಾರ ಹಲವು ಹಿರಿಯ ರಾಜಕಾರಣಿಗಳು ಸಹ ಇದರ ಬಗ್ಗೆ ಧ್ವನಿ ಎತ್ತಿದ್ರು ಸೊ ನಿನ್ನೆಯಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ವಹಿಸ್ತೀನಿ ಅಂತ ಹೇಳಿದರು ಇವತ್ತು ಇನ್ನಷ್ಟೇ ಅಧಿಕೃತವಾದ ಆದೇಶ ಹೊರಬೀಳಲು ಎಷ್ಟು ಎಷ್ಟೊತ್ತು ಬೇಕಾದ್ರೆ ಹೊರಬೀಳೋ ಸಾಧ್ಯತೆ ಇದೆ ಸೂರ್ಯ ಓಕೆ ಹಾಗಾದ್ರೆ ಹಿರಿಯ ರಾಜಕಾರಣಿ ಇದನ್ನ ದುರ್ಬಳಕೆ ಮಾಡ್ಕೊಂಡ್ರ ಅನ್ನುವ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ ಮತ್ತು ಒಂದು ವಾರ ಮಾತ್ರ ಟ್ಯಾಪಿಂಗ್ಗೆ ಅನುಮತಿ ಕೊಟ್ಟಾಗ ಆರು ತಿಂಗಳು ನಿರಂತರ ಫೋನ್ ಟ್ಯಾಪಿಂಗ್ ಆಗುತ್ತಲ್ಲ ಅದು ಹೇಗೆ ಅದ್ರ ಬಗ್ಗೆ ಯಾವ ರೀತಿ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಅದ್ರ ಬಗ್ಗೆ ವಿವರಣೆ ನೀಡಬಹುದಾ ರಾಮ್ ಪ್ರಸಾದ್ ರಾಘವ್ ಸೂರ್ಯ ಯೂಶ್ವಲಿ ಯಾವುದೇ ಒಂದು ನಂಬರ್ ಟ್ಯಾಪಿಂಗ್ ಮಾಡಬೇಕು ಅಂದಾಗ ಅದು ಗೃಹ ಇಲಾಖೆ ಅಡಿಯಲ್ಲಿ ಬರುತ್ತೆ ಗೃಹ ಇಲಾಖೆ ಕಾರ್ಯದರ್ಶಿ ಆ ಒಂದು ನಂಬರ್ಗೆ ಸರ್ವೆಲೆನ್ಸ್ ಹಾಕಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಸೊ ಇದಕ್ಕೂ ಸಾಕಷ್ಟು ಒಂದು ಫಾರ್ಮಾಲಿಟೀಸ್ ಇರುತ್ತೆ ಎ ಡಿ ಜಿ ಪಿ ಹುದ್ದೆ ಅಧಿಕಾರಿ ಅಧಿಕಾರಿ ಇದಕ್ಕೆ ಒಂದು ಲೆಟರ್ ಲೆಟರ್ ತೊಗೊಂಡು ಪರ್ಮಿ ಅದಕ್ಕೊಂದು ಸಪ್ರೇಟ್ ಫಾರ್ಮ್ಯಾಟ್ ಇರುತ್ತೆ ಆ ಅಲ್ಲಿ ಒಂದು ಗೃಹ ಇಲಾಖೆಗೆ ಒಂದು ಲಿಖಿತ ಮನವಿ ಕೊಡಬೇಕು ಆ ಒಂದು ಮನವಿಗೆ ಗೃಹ ಇಲಾಖೆ ಕಾರ್ಯದರ್ಶಿ ಅನುಮತಿ ಕೊಡ್ತಾರೆ ಸೊ ಇದಕ್ಕೆ ಸರ್ವೆಲೆನ್ಸ್ ಮಾಡಲಿಕ್ಕೆ ಕೇವಲ ಏಳು ದಿನಗಳ ಕಾಲ ಮಾತ್ರ ಪರ್ಮಿಷನ್ ಇರುತ್ತೆ ಆದರೆ ಅದು ಅಧಿಕೃತವಾಗಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ತಗೊಂಡು ಏಳು ದಿನಗಳ ನಂತರ ಅದನ್ನ ರಿನುವಲ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಸುಮಾರು ಆರು ಏಳು ತಿಂಗಳುಗಳ ಕಾಲ ಇದನ್ನ ಕೆಲವು ನಂಬರ್ ನಿರಂತರವಾಗಿ ಫೋನ್ ಟ್ಯಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ಒಂದು ಫೋನ್ ಟ್ಯಾಪಿಂಗ್ ನಡೀತಾ ಇದ್ದಿದ್ದು ಸಿಆರ್ ಆಡಗೋಡಿ ಸಿಆರ್ ಕೇಂದ್ರದಲ್ಲಿ ಅಲ್ಲೇ ನಮ್ಮ ಪೊಲೀಸ್ ಟೆಕ್ನಿಕಲ್ ವಿಂಗ್ ಇರುತ್ತೆ ಈ ಒಂದು ಟೆಕ್ನಿಕಲ್ ವಿಂಗ್ ಅಲ್ಲಿ ಸುಮಾರು ಮುನ್ನೂರು ನಂಬರ್ ಅಟ್ ಎ ಟೈಮ್ ಸರ್ವೆಲೆನ್ಸ್ ಮಾಡೋ ಸಾಧ್ಯ ಒಂದು ಟೆಕ್ನಾಲಜಿ ನಮ್ಮ ಪೊಲೀಸರ ಪೊಲೀಸರ ಬಳಿ ಇದೆ ಸೊ ಇದನ್ನ ಈ ಒಂದು ಟೆಕ್ನಾಲಜಿಯನ್ನ ಅಥವಾ ಪೊಲೀಸ್ ಟೆಕ್ನಿಕಲ್ ವಿಂಗ್ ಇರೋದು ಬಿ ಅಂಡರ್ ಅಲ್ಲಿ ಸಿ ಬಿ ಅಧಿಕಾರಿಗಳೇ ಸರ್ವೆಲೆನ್ಸ್ ನಡೆಸಿದ ನೋಡ್ಕೋತಾರೆ ಸುಮಾರು ಮುನ್ನೂರು ನಂಬರ್ಗಳನ್ನ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಸರಿಸಾಮಾನ್ಯವಲ್ಲ ಯಾಕಂದ್ರೆ ಇದು ರಾಜಕಾರಣಿಗಳಿದ್ದಾರೆ ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಜನಸಾಮಾನ್ಯರು ಇರ್ಬೋದು ಅಪರಾಧಿಗಳಿರ್ಬೋದು ಜೊತೆಗೆ ಏನು ಏನು ಬೇರೆ ಪತ್ರಕರ್ತರು ಸಹ ಇರ್ಬೋದು ಹೀಗೆ ಸುಮಾರು ಮುನ್ನೂರು ಜನರ ಮುನ್ನೂರು ನಂಬರ್ಗಳನ್ನು ಫೋನ್ ಟ್ಯಾಪಿಂಗ್ ಮಾಡಲಾಗ್ತಿತ್ತು ಅನ್ನೋದು ಒಂದು ಮಾಹಿತಿ ಹೊರಗೆ ಹೊರಬರುತ್ತೆ ಸೂರ್ಯ ಓಕೆ ಹಾಗೇನೆ ಇದೇ ವಿಚಾರವನ್ನು ಗಮನದಲ್ಲಿಟ್ಕೊಳ್ಳೋದಾದರೆ ಈ ಮುಂಚೆ ಎಲ್ಲಿಯೂ ಕೂಡ ಸಿ ಬಿ ಐ ತನಿಖೆಗೆ ಯಾರೂ ಕೂಡ ಈ ಬ ಈ ಮಟ್ಟದ ಪಟ್ಟನ ಹಿಡಿದಿರೋದಿಲ್ಲ ಆದರೆ ಈಗ ಇದು ಸಿ ಬಿ ಐ ತನಿಖೆಗೆ ಹೋಗಲೇಬೇಕು ಅನ್ನುವ ಪಟ್ಟನ ಹಿಡಿದಿರೋದನ್ನು ನೋಡಿದರೆ ಇದರ ಹಿಂದಿರುವಂಥ ಅಸಲಿ ಕಾರಣಗಳೇನು ದ್ವೇಷದ ರಾಜಕಾರಣವೇ ಇದರ ಪ್ರಮುಖ ಸೂತ್ರಧಾರ ಅಂತ ಹೇಳಬಹುದಾ ಆ ಒಂದು ಪಾರ್ಟ್ನ ಅದು ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ರಾಮ್ ಪ್ರಸಾದ್ ರಘವ ಸೂರ್ಯ ನಾನು ಆಗಲೇ ಹೇಳಿದಂತೆ ಕಳೆದ ಆರೇಳು ತಿಂಗಳಿಂದ ಈ ಫೋನ್ ಟ್ಯಾಪಿಂಗ್ ಆಗ್ತಿತ್ತು ಅಂತ ಹೇಳಿದೆ ಇದರ ಬಗ್ಗೆ ಫೋನ್ ಟ್ಯಾಪಿಂಗ್ ಮಾಡಲಿಕ್ಕೆ ಒಂದು ಪ್ರಮುಖ ರಾಜಕಾರಣಿಗೆ ಅಥವಾ ಹಿರಿಯ ರಾಜಕಾರಣಿಗೆ ಒಂದು ಸಲಹೆ ಕೊಟ್ಟಿದ್ದೆ ಬೆಂಗಳೂರಿನ ಬೆಂಗಳೂರು ವಲಯದಿಂದ ಒಬ್ಬ ಡಿ ಸಿ ಪಿ ಅವರು ಅವರು ಮಾಜಿ ಸಿ ಎಂ ಒಬ್ಬರಿಗೆ ತುಂಬ ಆಪ್ತ ವಲಯದಲ್ಲಿದ್ದ ಕಾಣಿಸ್ಕೊಂಡಿದ್ದಂತಹ ಡಿ ಸಿ ಪಿ ಅಂತಲೇ ಹೇಳ್ಬೋದು ಸೊ ಇಂಥ ಒಂದು ಕ ಪ್ರಕರಣಗಳಲ್ಲಿ ಏನು ಮಾಡಬಹುದು ಯಾಕಂದರೆ ಆಗ ಸರ್ಕಾರ ಅನಿಶ್ಚಿತದಲ್ಲಿತ್ತು ಬಿ ಜೆ ಪಿ ಆಪರೇಷನ್ ಕಮಲ ಮಾಡ್ತಾರೆ ಅಂತ ಆರೋಪ ಬಂದಿತ್ತು ಈ ಒಂದು ಸಂದರ್ಭದಲ್ಲಿ ಏನು ಮಾಡಬಹುದು ಅಂತಾಗ ಒಬ್ಬ ಅಧಿಕಾರಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಸೊ ಅದರ ಮಾಹಿತಿ ಅನುಗುಣವಾಗಿ ಈ ಒಂದು ಫೋನ್ ಟ್ಯಾಪಿಂಗ್ ಮಾಡಲಿಕ್ಕೆ ಸುಮಾರು ಅಧಿಕಾರಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕೇಳ್ಕೊತಾರೆ ಆದರೆ ಯಾರು ಕೂಡ ಇದನ್ನು ಒಪ್ಕೊಳ್ಳಲ್ಲ ಯಾಕಂದರೆ ಇದು ಕಂಪ್ಲೀಟ್ ಇಲಿಗಲ್ ಆಕ್ಟಿವಿಟಿ ಆಗಿರೋದನ್ನು ಯಾರೂ ಒಪ್ಕೊಳಲ್ಲ ಆದರೆ ಇದಕ್ಕೆ ಸಾಥ್ ಕೊಟ್ಟಿದ್ದು ನಗರದ ಸಿಟಿ ಲಿಮಿಟ್ಸ್ ಅಲ್ಲಿರೋ ಮೂರು ಡಿ ಸಿ ಪಿ ಅಧಿಕಾರಿ ಡಿ ಸಿ ಪಿಗಳು ಮತ್ತು ಒಬ್ಬರು ಎ ಡಿ ಜಿ ಪಿ ಲೆವೆಲ್ ಅಧಿಕಾರಿಗಳು ಅಧಿಕಾರಿ ಸೊ ಈ ಇವರ ನಾಲ್ಕು ಜನರ ಒಂದು ತಂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಒಂದು ಫೋನ್ ಟ್ಯಾಪಿಂಗ್ ಕಾರ್ಯವನ್ನು ಮಾಡ್ತಾ ಇರುತ್ತೆ ಸೊ ಅನಧಿಕೃತ ಆದರೂ ಸಹ ಸರ್ಕಾರದ ಒಂದು ಆದೇಶದ ಅನ್ವಯ ಅನ್ವಯ ಅಂದನೇ ಒಂದು ಫೋನ್ ಟೈಪಿಗೆ ನಡೀತಾ ಇರೋದ್ರಿಂದ ಯಾರು ಕೂಡ ಇದನ್ನು ಪ್ರಶ್ನೆ ಮಾಡ್ತಿರಲಿಲ್ಲ ಆದರೆ ಕೆಲವೊಂದು ಆಡಿಯೋಗಳು ಆಗಾಗ ಲೀಕ್ ಆಗ್ತಾ ಬರುತ್ತೆ ಏನು ರಾಜಕಾರಣಿಗಳಿರ್ಬೋದು ಅಥವಾ ಬೇರೆಯವ್ರದ್ದಿರ್ಬೋದು ಲೀಕ್ ಆಗ್ತಾ ಬಂದಾಗ ವಿಧಾನಸಭೆಯಲ್ಲೂ ಇದು ಪ್ರಸ್ತಾಪ ಆಗುತ್ತೆ ಸೊ ಹೊರಗಡೆನೂ ಸಹ ಇದು ಪ್ರಸ್ತಾಪ ಆಗುತ್ತೆ ಆಡಿಯೋ ಲೀಕ್ ಆಗುತ್ತೆ ಬೇರೆ ಬೇರೆ ಕಡೆಯಿಂದ ಆನ್ಲೈನ್ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಈ ಒಂದು ಯಾರಿಗೂ ಸಿಗ್ತಿರೋ ಒಂದು ಆಡಿಯೋಗಳು ಲೀಕ್ ಆಗ್ತಾ ಹೊರಗಡೆ ಹೋಗುತ್ತೆ ಸೊ ಇದೆಲ್ಲವನ್ನು ಕೂಲಂಕುಶವಾಗಿ ಪರಿಗಣನೆ ಮಾಡಿದಾಗ ಸೊ ಇದು ಸರ್ಕಾರದ ಒಂದು ಅದಿ ಅಧೀನ ಸಂಸ್ಥೆಯಿಂದಲೇ ಸಹ ಇದನ್ನು ನಡೀತಾ ಇರಬಹುದು ಒಂದು ಸಂಶಯ ಹೊರಗಡೆ ಬರ್ತಾ ಇತ್ತು ರಾಘವ ಸೂರ್ಯ ಓಕೆ ರಾಮ್ ಪ್ರಸಾದ್ ಈಗ ಟೆಲಿಗ್ರಾಫ್ ಆಕ್ಟ್ನ ಪ್ರಕಾರ ಅನುಮತಿ ಇರುತ್ತೆ ಆದರೆ ಈ ಅನುಮತಿಯೇ ಉರುಳಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹಾಗಾದ್ರೆ ಆ ಮೂವರು ಐ ಪಿ ಎಸ್ ಅಧಿಕಾರಿಗಳಿಗೆ ಸಿ ಬಿ ಐ ಕುಣಿಕೆ ಎಷ್ಟು ಬಿಗಿ ಆಗಬಹುದು ಅನ್ನೋದು ಒಂದು ಚರ್ಚೆ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಸಿ ಬಿ ಐ ತನಿಖೆಗೆ ವಹಿಸಿದಂತ ಮೂರು ಪ್ರಕರಣಗಳು ಇನ್ನು ತನಿಖಾ ಹಂತದಲ್ಲಿದೆ ಆದರೆ ಡಿ ಕೆ ರವಿ ಅವರ ಪ್ರಕರಣ ಮಾತ್ರ ಆತ್ಮಹತ್ಯೆ ಅಂತ ಇತ್ಯರ್ಥ ಆಗಿದೆ ಹೀಗಾಗಿ ಇದು ಇನ್ನಷ್ಟು ಕಾಲ ತೆಗೆದುಕೊಳ್ಬಹುದು ಅಥವಾ ಈ ಮೂವರು ಐ ಪಿ ಎಸ್ ಅಧಿಕಾರಿಗಳಿಗೆ ಅಥವಾ ಅವರ ಕೊರಳಿಗೆ ಉರುಳು ಆಗೋದೇ ಇನ್ನು ಯಾವ ರೀತಿ ಆಗಿರಬಹುದು ಅದನ್ನೇನಾದ್ರು ನಾವು ಇಲ್ಲಿ ಊಹೆ ಮಾಡ್ಕೊಳ್ಳೋಕ್ ಸಾಧ್ಯ ಇದೆಯಾ ಖಂಡಿತ ಸೂರ್ಯ ಈಗಾಗಲೇ ಸಿ ಸಿ ಬಿ ಐ ಡಿ ಸಿ ಪಿ ರವಿಕುಮಾರ್ ಅವರು ಒಂದು ಕೂಲಂಕುಷವಾದ ವರದಿಯನ್ನು ಡಿ ಜಿ ಡಿ ಜಿ ಹಸ್ತಾಂತರ ಮಾಡಿದ್ದಾರೆ ಹೈರಾರ್ಕಿಯಲ್ಲಿ ಹಸ್ತಾಂತರ ಆಗಿದೆ ಅವರಿಗೆ ಸೊ ಈ ವರದಿಯನ್ನು ಆಧರಿಸ್ಕೊಂಡು ನೆಕ್ಸ್ಟು ರಾಜ್ಯ ಸರ್ಕಾರ ಸಿ ಬಿ ಐಗೆ ನೋಟಿಫಿಕೇಶನ್ ಮಾಡಿದ ನಂತರ ಸಿ ಬಿ ಐನವರು ಇದರ ಸಂಬಂಧ ಒಂದು ಎಫ್ ಐ ಆರ್ ಮಾಡ್ಕೋತಾರೆ ಇದೇ ಒಂದು ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಎಫ್ ಐ ಆರ್ ಮಾಡಿ ಸೊ ಈ ಸಂಬಂಧ ತನಿಖೆ ಮಾಡ್ತಾರೆ ಆಗ ಈ ವರದಿಯಲ್ಲಿ ಇರತಕ್ಕಂಥ ಹೆಸರುಗಳು ಯಾರ್ಯಾರು ಅಧಿಕಾರಿಗಳ ಹೆಸರಿರುತ್ತೋ ಅವರೆಲ್ಲರನ್ನೂ ಕರೆಸಿ ವಿಚಾರಣೆ ನಡೆಸಲಾಗುತ್ತೆ ಯಾಕಂದರೆ ಪ್ರಮುಖವಾಗಿ ಇದಕ್ಕೆ ಬರೋದು ಸಿ ಸಿ ಬಿ ಅಂಡ್ರಲ್ ಬರೋದರಿಂದ ಸಿ ಸಿಬಿ ಆಗಿನ ಡಿ ಮತ್ತೆ ಮತ್ತು ಎಡಿಜಿಪಿ ಯಾರಿದ್ರು ಅವರು ಪ್ರಮುಖವಾಗಿ ಈ ಒಂದು ವಿಚಾರಣೆಗೆ ಬರಲೇ ಹೋಗಲೇಬೇಕಾಗುತ್ತೆ ಅದಾದ ನಂತರ ಮಿಕ್ಕಿಳು ಇಬ್ಬರು ಡಿ ಸಿಪಿಗಳು ಸಿಟಿ ಲಿಮಿಟ್ಸ್ ಇಬ್ಬರು ಡಿ ಸಿ ಪಿಗಳು ಸಹ ಈ ಒಂದು ವಿಚಾರಣೆಗೆ ಬರಬೇಕಾಗುತ್ತೆ ಯಾಕಂದ್ರೆ ಆ ಮೂವರು ಡಿ ಸಿ ಪಿಗಳು ಬಹಳ ಆಪ್ತರಾಗಿದ್ದರು ಜೊತೆಗೆ ಒಂದೇ ಬ್ಯಾಚಿನ ಅಧಿಕಾರಿಗಳಾಗಿದ್ದರಿಂದ ಅವರ ಅವರ ಒಂದು ನಲ್ಲಿ ಈ ಒಂದು ಕಾರ್ಯಗಳು ನಡೀತಾ ಇತ್ತು ಸೊ ಇದು ಇದೆ ಕೂಡ ಕೂಲಂಕುಷವಾಗಿ ಪರಿಗಣನೆ ತಗೊಂಡಾಗ ಮೂವರು ಅಧಿಕಾರಿಗಳು ಪ್ಲಸ್ ಮೂರು ಡಿ ಸಿಪಿಗಳು ಮತ್ತು ಒಬ್ಬರು ಎಡಿಜಿಪಿ ಅಧಿಕಾರಿ ಏನೇ ಅವರ ಅವರು ನಾಲ್ವರುಗೂ ಕೂಡ ಸಿಬಿಐ ಕಂಟಕ ಆಗೋದು ಸಂಶಯ ಇಲ್ಲ ಯಾಕಂದರೆ ಅವರು ಇದು ಪ್ರೂವ್ ಆದರೆ ಅವರ ಬಂಧನ ಕೂಡ ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದೆ ಹಾಗಾಗಿ ಅವರು ನಗರದ ಪ್ರಮುಖ ಲಾರಿಗಳ ಹಿಂದೆ ಓಡಾಡ್ತಿದ್ದಾರೆ ತಮ್ಮ ಅಡ್ವೊಕೇಟ್ ಇಟ್ಕೊಂಡು ಏನು ಮಾಡಬಹುದು ಅನ್ನೋದು ಕಾನೂನು ಅಡಿಯಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ವಿಚಾರ ವಿಚಾರಣೆ ಮಾಡ್ತಿದ್ದಾರೆ ಸೂರ್ಯ ಓಕೆ ರಾಮ್ ಪ್ರಸಾದ್ ಈಗ ಮತ್ತೊಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕು ಇದು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದು ಗಾಜಿನ ಮನೆಯಲ್ಲಿ ನಿಂತು ಮತ್ತೊಂದು ಗಾಜಿನ ಮನೆಗೆ ಹೊಡೆಯೋದು ಎಷ್ಟು ಮೂರ್ಖತನ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಹೀಗಾಗಿ ಎಲ್ಲ ರಾಜಕಾರಣಿಗಳು ಕೂಡ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇರುವಂಥವರು ಇವತ್ತು ಸಿಬಿಐ ತನಿಖೆಗೆ ವಹಿಸ್ತಾರೆ ಅಂತ ಹೇಳಿದ್ರೆ ಮುಂದೆ ಇದರ ಪರಿಣಾಮ ಅಥವಾ ರಾಜಕೀಯದ ಸ್ಥಿತಿಗತಿಗಳನ್ನ ಬದಲಿಸುವ ಹಂತವನ್ನ ತಲುಪಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಿರೀಕ್ಷೆ ಮಾಡಬಹುದು ಆರಾಮ್ ಪ್ರಸಾದ್ ರಾಘವ್ ಸೂರ್ಯ ಈಗಿನ ಒಂದು ಪರಿಸ್ಥಿತಿಗೆ ದ್ವೇಷದ ರಾಜಕಾರಣವೇ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಮತ್ತೊಬ್ಬರಿಗೆ ಕಲ್ಲಿಸುತ್ತಾರೆ ಅದು ತಮಗೆ ಉರುಳಾಗುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಫೋನ್ ಟ್ಯಾಪಿಂಗ್ ಅನ್ನೋದು ನಿನ್ನೆ ಮುಂದೆ ಆಗಿರೋದಲ್ಲ ಹಲ ಹಲವಾರು ಸರ್ಕಾರಗಳು ಇದನ್ನು ಮಾಡ್ಕೊಂಡು ಬಂದಿವೆ ಕೇಂದ್ರದಲ್ಲೂ ಆಗ್ತಾ ಇದೆ ರಾಜ್ಯದಲ್ಲೂ ಆಗ್ತಾ ಇವೆ ಹಳೆ ಸರ್ಕಾರಗಳು ಇದನ್ನೆಲ್ಲ ಮಾಡ್ತಿರುತ್ತೆ ಆದರೆ ಯಾರಿಗೆ ಮಾಡ್ತಿದ್ದಾರೆ ಆ ಫೋನ್ ಟ್ಯಾಪಿಂಗ್ ಮಾಡ್ತಿದೆ ಅನ್ನೋದು ಪ್ರಮುಖವಾದ ಕಾರಣ ಪ್ರಮುಖವಾಗುತ್ತೆ ಆದರೆ ಇಲ್ಲಿ ತಮ್ಮ ಸಹೋದ್ಯೋಗಿಗಳಾಗಿರ್ಬೋದು ತಮ್ಮ ಸ ಪರಿಚಿತರಾಗಿರ್ಬೋದು ಅಥವಾ ಮೈತ್ರಿ ಸರ್ಕಾರದಲ್ಲಿರೋದಾಗಿರ್ಬೋದು ಇಂಥವು ಕೆಲವ್ರದ್ದು ಕೂಡ ಏನು ಫೋನ್ ಟ್ಯಾಪಿಂಗ್ ಮಾಡಕ್ಕೆ ಹೋದಾಗ ಯಾಕಾಗಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಒಂದು ಕಾರಣ ಕೊಡೋದು ಬಿಜೆಪಿಯ ಕಮಲ್ ಆಪರೇಷನ್ ಕಮಲಕ್ಕೋಸ್ಕರ ಮಾಡ್ತಿದ್ವಿ ಅಂತ ಹೇಳ್ಬೋದು ಅವರ ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ರು ಅವರು ನಮ್ಮ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಹೇಳ್ಕೊಂಡು ಬರ್ತಾನೆ ಇದ್ರು ಆದರೆ ಮತ್ತೊಂದು ಅಂಶದಲ್ಲಿ ನೋಡಿದಾಗ ಮೈತ್ರಿ ಸರ್ಕಾರದ ಹಲವಾರು ರಾಜಕಾರಣಿಗಳ ಫೋನ್ ಫೋನ್ಗಳು ಕೂಡ ಟ್ಯಾಪ್ ಆಗ್ತಾ ಇದ್ವು ಪತ್ರಕರ್ತರ ಫೋನ್ಗಳು ಟ್ಯಾಪ್ ಆಗ್ತಾ ಇತ್ತು ಇದಕ್ಕೆಲ್ಲ ಕಾರಣ ನೋಡ್ತಾ ಇದ್ದಾಗ ತನ್ನ ವಿರೋಧಿ ಪಾಳ್ಯವನ್ನು ಮಟ್ಟ ಹಾಕಬೇಕು ಅನ್ನೋದು ಪ್ರಮುಖ ರಾಜ ರಾಜಕಾರಣಿ ಉದ್ದೇಶ ಆಗಿತ್ತು ಇದೇ ಕಾರಣಕ್ಕೋಸ್ಕರ ಅವರು ಆ ಫೋನ್ ಟ್ಯಾಪಿಂಗ್ ನ ಅಸ್ತ್ರ ಬಂಧನ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು ಅನ್ನೋದು ಒಂದು ಉಲ್ಲೇಖ ಮಾಡಬಹುದು ರಾಘು ಸೂರ್ಯ ಓಕೆ ಓಕೆ ಅವರು ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಅನೇಕ ವಿಚಾರಗಳನ್ನ ರಾಜಕಾರಣದಲ್ಲಿ ನಾವು ನೋಡ್ತಾ ಇರ್ತೇವೆ ಇದರ ಜೊತೆಗೆ ಕೇವಲ ಈ ಮೂವರು ಐ ಅಧಿಕಾರಿಗಳಿಗೆ ಮಾತ್ರ ಇದು ಸಿಬಿಐ ಕೊರಳಿಗೆ ಬಿಗಿ ಆಗುತ್ತಾ ಸಿ ಬಿ ಐ ಬಿಗಿ ಉರುಳು ಬೀಳುತ್ತಾ ಅಥವಾ ಇದಕ್ಕೆ ಚಾಲನೆ ಕೊಟ್ಟವರು ಅಥವಾ ಅನುಮತಿ ಕೊಟ್ಟವರು ಇದಕ್ಕೇನಾದರೂ ತಲೆದಂಡ ತೆರಬೇಕಾದಂಥ ಅಥವಾ ಚೀಮಾರಿ ಹಾಕಿಸ್ಕೊಳ್ಬೇಕಾದಂಥ ಒಂದು ಪ್ರಸಂಗ ಬಂದು ಒದಗಬಹುದು ಅಂತ ಅನ್ಸುತ್ತಾರೆ ವಾಗಲೂ ಸಿ ಬಿ ಐ ತನಿಖೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಈಗಲೇ ಹೇಳಿಕ್ಕಾಗಲ್ಲ ಆ ಪ್ರಮುಖ ರಾಜಕಾರಣಿಗಳ ವಿವಲ್ವ್ ಆಗಿರೋದ್ರಿಂದ ಅವ್ರನ್ನೂ ಸಹ ವಿಚಾರಣೆ ಕರಿಬೋದು ಏನು ಆರೋಪಗಳು ಸಾಬೀತಾದರೆ ಅವರ ಬಂಧನ ಕೂಡ ಆಗ್ಬೋದು ಕೇವಲ ಮೂರು ಡಿ ಸಿ ಪಿ ಅಥವಾ ಒಬ್ಬರು ಎ ಡಿ ಜಿ ಪಿ ಅಲ್ಲ ಅವರ ಕೆಳಗಿನ ಅಧಿಕಾರಿಗಳು ಸಹ ಈ ಒಂದು ಈ ಒಂದು ವಿಚಾರಣೆಗೆ ಒಳಗಾಗ್ತಾರೆ ಯಾಕಂದರೆ ಡಿ ಸಿ ಪಿಗಳು ಮತ್ತು ಎ ಡಿ ಜಿ ಪಿಯ ಅಧೀನದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಎ ಸಿ ಪಿ ಆಗಿರ್ಬೋದು ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಇವರೇ ಸರ್ವೆಲೆನ್ಸ್ ಮಾಡೋದು ಸೊ ಇವರೂ ಸಹ ಏನು ವಿಚಾರಣೆಗೆ ಬರಲೇಬೇಕಾಗುತ್ತೆ ಕೆಲವೊಬ್ಬರು ಒಬ್ಬ ಇನ್ಸ್ಪೆಕ್ಟರ್ ಅಪ್ರೂವರ್ ಕೂಡ ಆಗಿದೆ ಅಂದರೆ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ ಈ ಒಂದು ತಪ್ಪನ್ನು ಒಪ್ಕೊಂಡಿದ್ರ ಒಪ್ಕೊಂಡಿದ ಆಧಾರದ ಮೇಲೇ ಡಿ ಸಿ ಪಿ ರವಿಕುಮಾರ್ ಅವರು ವರದಿಯನ್ನು ವರದಿ ಮಾಡಿದರದು ಸೊ ಇದನ್ನೆಲ್ಲ ಆಧರಿಸ್ಕೊಂಡು ನೋಡಿದಾಗ ಇನ್ಸ್ಪೆಕ್ಟರ್ ಇಂದ ಹಿಡಿದು ಎ ಡಿ ಜಿ ಪಿ ಅಧಿಕಾರಿ ವರ್ಗು ಸಹ ಸಿ ಬಿ ಐ ತನಿಖೆಗೆ ಬರಲೇಬೇಕಾಗುತ್ತೆ ಅದು ಪ್ರೂವ್ ಆದರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಬೇಕಾಗತ್ತೆ ಸೂರ್ಯ ಓಕೆ ಅದು ಪ್ರೂವ್ ಆದರೆ ಅರೆಸ್ಟ್ ಮಾಡಬೇಕಾಗತ್ತೆ ಅಫ್ಕೋರ್ಸ್ ಆದರೆ ಇದು ಎಷ್ಟು ವಿಳಂಬ ನೀತಿಯನ್ನು ಅನುಸರಿಸುತ್ತೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತೆ ಅನ್ನೋ ಆಧಾರದ ಮೇಲೂ ಕೂಡ ಈ ವಿಚಾರ ನಿಂತಿದೆ ಅನ್ನೋದು ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅನುಮಾನ ಇಲ್ಲ ಹಾಗಾದ್ರೆ ಈಗ ಈ ಒಂದು ಪ್ರಕರಣ ಒಂದು ಸುಖಾಂತ್ಯ ಆಗುವಂತ ಚಾನ್ಸ್ ಇದೆಯಾ ಮುಂದೆ ಇಂತಹ ಯಾವ ಕೆಟ್ಟ ಬೆಳವಣಿಗೆಗಳಿಗೆ ಸಾಕ್ಷಿ ಆಗದಿರ್ಲಿ ಅಂತ ಹೇಳಿ ಈ ಒಂದು ಸಿಬಿಐ ತನಿಖೆಗೆ ನಿರ್ಧಾರ ತೆಗೆದುಕೊಂಡಂತಿದೆ ಅನ್ನೋದನ್ನ ಹೇಳ್ಬೋದಾ ಅಟ್ ದಿಸ್ ಮೊಮೆಂಟ್ ರಾಮ್ ಪ್ರಸಾದ್ ಸೂರ್ಯ ವಿಳಂಬ ನೀತಿಯನ್ನು ವಿಳಂಬ ಅನ್ನೋ ಪ್ರಶ್ನೆ ಬಂದಾಗ ಯಾವುದೇ ಕಾರಣಕ್ಕೂ ಇದನ್ನು ವಿಳಂಬ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಇದು ದ್ವೇಷದ ರಾಜಕಾರಣಕ್ಕೆ ಮುನ್ನುಡಿಯಾಗಿರೋದ್ರಿಂದ ತಮ್ಮ ಹಿಂದಿನ ಸರ್ಕಾರದಲ್ಲಿದ್ದವರು ಅಥವಾ ಆಗಲಿ ಹಿರಿಯ ರಾಜಕಾರಣಿಗಳ ವಿರುದ್ಧ ಇದೊಂದು ಅಸ್ತ್ರ ಅಸ್ತ್ರ ಆಗಲಿಕ್ಕೆ ಯಡಿಯೂರಪ್ಪನವರಿಗೆ ಸೂಕ್ತವಾದ ಒಂದು ಕಾರಣ ಆಗಿದೆ ಪ್ರಕರಣ ಆಗಿದೆ ಆದ್ದರಿಂದ ಇದನ್ನು ಆದಷ್ಟು ಬೇಗ ತನಿಖೆ ಮಾಡಿ ವರದಿ ಕೊಡುವಂತೆ ಕೂಡ ಸೂಚನೆ ಮಾಡಬಹುದು ಸೊ ಇದರ ನಂತರ ಏನು ಮತ್ತೊಂದು ಸಂಧಾನ ಅಥವಾ ಬೇರೆ ಅದು ರಾಜಕ ದೊಡ್ಡ ರಾಜಕಾರಣಿಗಳಿಗೆ ಬಿಟ್ಟ ವಿಚಾರ ಅದರ ಬಗ್ಗೆ ಮಾತನಾಡ ಆಗಲ್ಲ ಆದರೆ ಆದಷ್ಟು ಅತಿ ಶೀಘ್ರದಲ್ಲಿ ಇದನ್ನ ತನಿಖೆ ಮಾಡಿ ಒಂದು ಪ್ರಕರಣ ಪ್ರಕರಣ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಮಾಡಬಹುದು ಓಕೆ ಹಾಗಾದ್ರೆ ಅವರ ಮುಂದಿನ ಜೀವನ ಏನು ಬದುಕೇನು ಅಥವಾ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದೇ ಆದರೆ ನೆಕ್ಸ್ಟ್ ಇದು ಅವರ ಜೀವನವೇ ಮುಗೀತು ಅಂತ ಅಂದ್ಕೊಳ್ಬೇಕಾ ಅಥವಾ ಅವ್ರಿಗೆ ಒಂದು ಅವಕಾಶ ಇರುತ್ತೆ ಅಥವಾ ಇದೆಲ್ಲ ಮಾಮೂಲಿ ಅನ್ನುವ ರೀತಿಯಲ್ಲಿ ಏನಾದರೂ ಒಂದು ಮೃದು ಧೋರಣೆ ತಾಳುವಂತ ಸಾಧ್ಯತೆ ಇರುತ್ತೆ ಅಂತ ಅನ್ಸುತ್ತಾ ರಾಮ್ ಸೂರ್ಯ ಇಲ್ಲಿ ಒಂದು ಅಂಶ ಗಮನಿಸಬೇಕಾಗುತ್ತೆ ಯಾವುದೇ ಪೊಲೀಸ್ ಅಧಿಕಾರಿ ತನ್ನ ಸ್ವಂತ ವಿವೇಚನೆಗೋಸ್ಕರ ಯಾರೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಲ್ಲ ಸರ್ಕಾರದ ಒಂದು ಆದೇಶದ ಅನ್ವಯನೇ ಈ ಒಂದು ಫೋನ್ ಟ್ಯಾಪಿಂಗ್ ಮಾಡ್ತಿರೋದ್ರಿಂದ ಕೊನೆ ಕೊನೆ ಬೆರಳು ಏನಿದ್ರು ಕೂಡ ಸರ್ಕಾರದ ವಿರುದ್ಧನೇ ಹೋಗುತ್ತೆ ಅದು ಹಿಂದಿನ ಸರ್ಕಾರ ಇರ್ಬೋದು ಅಥವಾ ಯಾವುದೇ ಸರ್ಕಾರ ಇರ್ಬೋದು ಆ ಕೊನೆ ಬೆರಳು ಆ ಸರ್ಕಾರದ ವಿರುದ್ಧನೇ ಹೋಗುತ್ತೆ ಆ ಕೊನೆಗೆ ವಿಚಾರಣೆಗೆ ಬರೋದು ಆ ಸರ್ಕಾರದ ಪ್ರಮುಖರೇ ಬಂದು ವಿಚಾರಣೆಗೆ ಬರಬೇಕಿರೋದ್ರಿಂದ ಎಲ್ಲ ಉರುಳು ಕೂಡ ಕೊನೆಗೆ ಅವರು ಕೂಡ ಸುತ್ತಕೊಳ್ಳೋ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಫೋನ್ ಟ್ಯಾಪಿಂಗ್ ಮಾಡಿರೋದು ಅದು ಅನಧಿಕೃತ ಆದರೂ ಸಹ ಸರ್ಕಾರ ಸರ್ಕಾರದ ಆದೇಶದಿಂದಲೇ ಮಾಡಿರೋದ್ರಿಂದ ಎಲ್ಲೋ ಇವ್ರಿಗೂ ಕೂಡ ಶಿಕ್ಷೆ ಆದ್ರೂ ಸಹ ಅದು ಒಂದು ಲಿಮಿಟೆಡ್ ಇರಬಹುದು ಅಥವಾ ಸರ್ಕಾರ ಇದಕ್ಕೆ ಮನ್ನಿಸಲು ಕೂಡ ಬಹುದು ಯಾವುದೇ ಸಾಧ್ಯತೆ ಕೂಡ ಇರುತ್ತೆ ರಾಘವ ಸೂರ್ಯ ಓಕೆ ಗಾಡ ರೇಟ್ ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್